ಓಕೆ, ನೀವು ಬೆಳಿಗ್ಗೆ ಬಂದರ್ನ ನೋಡಿರ್ತೀರಾ, ಫುಲ್ ಫಿಶ್ ಮಾರ್ಕೆಟ್ ಅಂದರೆ ಫಿಶ್ ಮಾರ್ಕೆಟ್. ಆದರೆ ಈಗ ನೋಡಿ, ನೋಡ್ಬೋದು ಖಾಲಿ ಖಾಲಿ ಕಾಣಿಸ್ತಿದೆ. ಈಗ ಮಳೆಗಾಲ ಮುಗ್ದು ಇನ್ನು ಫಿಶಿಂಗಿಗೆ ಇನ್ನು ನೋಡ್ತಿದ್ದಾರೆ ಇವರೆಲ್ಲ. ನೋಡ್ಬೋದು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇಂಥ ಸನ್ಸೆಟ್ ನೋಡೋಕ್ಕೆ ನಿಮಗೆ ಬೇರೆ ಯಾವ ಜಾಗನೂ ಸಿಗಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಈಗ ಆಕಾಶ್ ಅವ್ರ ತಂದೆ ಹೇಳಿದ್ರು ಇಲ್ಲಿ ಫೆರಿ ರೈಡ್ ಇದೆ ಇಲ್ಲೇ ಅಂತ. ಆ್ಯಕ್ಚುಲಿ ನಂಗೆ ಬೇರೆ ಕಡೆ ಗೊತ್ತಿತ್ತು, ಬಟ್ ಇಲ್ಲಿ ಇದೆ ಅಂತ ಗೊತ್ತಿರಲಿಲ್ಲ. ಈಗ ನಾನು ಮತ್ತು ಆಕಾಶ್ ಒಂದು ಚಿಕ್ಕದಾಗಿ ಫೆರಿ ರೈಡಿಗೆ ಹೋಗ್ತಿದ್ದೀನಿ. ಸಂಜೆ ಹೊತ್ತು ಈಗ ಫೆರಿ ರೈಡ್ ಇದೆಯಂತೆ, ಒಂದು ರೈಡ್ ಹೋಗೋಣ, ನಿಮಗೂ ತೋರಿಸ್ತೀನಿ ಬನ್ನಿ. ಫೆರಿ ರೈಡ್ ಏನು ಜಾಸ್ತಿ ಎಕ್ಸ್ಪೆನ್ಸಿವ್ ಏನಿಲ್ಲ, ಜಸ್ಟ್ ಪರ್ ಹೆಡ್ 10 rupees ಬೀಳುತ್ತೆ. ಎಕ್ಸ್ಪೀರಿಯನ್ಸ್ ನಿಮ್ಗೆ ಚೆನ್ನಾಗಿ ಸಿಗುತ್ತೆ, ಯಾಕಂದರೆ ಬೇರೆ ಕಡೆ ಎಲ್ಲೂ ಸಿಗದೇ ಇರೋದ್ರಿಂದ. ಇಲ್ಲಿ ನೋಡ್ಬೋದು ಇವರೆಲ್ಲ ಕೆಲಸ ಮುಗಿಸಿ ಈಗ ಅವರವ್ರ ಮನೆಗಳಿಗೆ ಎಲ್ಲ ಹೋಗೋರು. ಆ್ಯಕ್ಚುಲಿ ಟ್ರಾವೆಲ್ ಮಾಡ್ತಾರೆ, ಬರೀ ಟೂರಿಸ್ಟ್ ಮಾತ್ರ ಅಲ್ಲ ಇಲ್ಲಿ ಬರೋದು. ನೋಡ್ಬೋದು ಈಗ ನಾವು ಹೊರಟಿದ್ದೀವಿ. ಈಗ ಹೊರಡುವ ಸಮಯ, ಫಿಶ್ ಮಾರ್ಕೆಟ್ ಅಂತ ಅದಕ್ಕೆ ಹೇಳು, ಸೌಂಡ್ ಕೇಳಿಸಲ್ಲ. ನೋಡಿ ಆ ಸನ್ಸೆಟ್ ಆಗೋ ಟೈಮಿಗೆ ಈ ಥರ ಒಂದು ರೈಡ್ ಇದ್ದರೆ ಹಿಂಗಾಗುತ್ತೆ, ಸಖತ್ತಾಗುತ್ತಲ್ಲ. ನನಗಂತೂ ತುಂಬ ಇಷ್ಟ. ನೋಡಿ ಇನ್ನೊಬ್ಬ ವಿಡಿಯೋಗ್ರಾಫರ್. ನೋಡ್ಬೋದು ಆ ಕಡೆ ಬಂದರ್. ಈಗ ಬಂದರ್ನ ಬಿಟ್ಟು ನಾವು ಈ ಕಡೆ ಬೇರೆ ಜಾಗಕ್ಕೆ ಹೋಗ್ತಿದ್ದೀವಿ. ಅಲ್ಲಿಂದ ಹೋಗ್ಬೇಕಾದ್ರೆ ಇದೊಂದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಈ ಲೊಕೇಶನ್ ಸೂಪರಾಗಿ ಕಾಣಿಸ್ತಿತ್ತು ಮಾತ್ರ, ಏನು ಹೇಳಿ. ಅದಾದಮೇಲೆ ಇದೊಂದು ಫೋನಲ್ಲಿ ಸ್ವಲ್ಪ ಡಾರ್ಕ್ನೆಸ್ನೆಲ್ಲ ಡಿಮ್ ಮಾಡಿ ತೆಗೆದಿದ್ದು, ಸಾಕಾದಾಗಿ ಬಂತು. ಮತ್ತು ಇದಂತೂ ನಾವು ಒಂದ್ಸಲಿ ಅಲ್ಲಿ ರೀಚ್ ಆದಮೇಲೆ ತೆಗೆದಿದ್ದು. ನೋಡ್ಬೋದು ಆ್ಯಕ್ಚುಲಿ ಇಲ್ಲಿಗೆ ಬರೋಕ್ಕೆ ರೋಡ್ ಇದೆ, ಆದರೆ ನಾವು ಇಲ್ಲಿ ಹತ್ರದಲ್ಲಿ ಒಂದು ಫೆರಿ ರೈಡ್ ಮಾಡೋಣ ಅಂತ ಸುಮ್ಮನೆ ಫೆರಿಯಲ್ಲಿ ಬಂದ್ವಿ. ನೋಡ್ಬೋದು ನನ್ನ ಬ್ಯಾಕ್ ಸೈಡ್ ಟ್ರಾನ್ಸ್ಪೋರ್ಟ್ ಏನೋಕ್ಕೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮಂಗಳೂರಿಗೆ ಬಂದರೆ ಇಲ್ಲಿ ದಯವಿಟ್ಟು ಬನ್ನಿ, ಒಂದು ಎಕ್ಸ್ಪೀರಿಯೆನ್ಸ್ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಮಂಗಳೂರು ಉಡುಪಿ ಇಂಥ ಜಾಗಕ್ಕೆ ಹೋದರೆ ನಿಮ್ಗೆ ಇಂಥ ಎಲ್ಲ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಬನ್ನಿ ಎಂಜಾಯ್ ಮಾಡಿ, ನಮಗೆ ಒಂದು ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಈ ಕಡೆ ಏನಿದೆ ಅಂತ ಗೊತ್ತಿರಲಿಲ್ಲ, ಬಟ್ ಇಲ್ಲಿ ಛತ್ರಪತಿ ಶಿವಾಜಿ ಸ್ಟ್ಯಾಚು ಇದೆ, ಇವತ್ತೇ ನಾನು ನೋಡಿದ್ದು. ಚೆನ್ನಾಗಿತ್ತು ಮಾತ್ರ ನೋಡೋಕ್ಕೆ. ಜೊತೆಗೆ ಚಿಕ್ಕದಾಗಿ ಪಾರ್ಕ್ ಇದೆ, ಮತ್ತು ಸ್ವಲ್ಪ ಜನ ವಾಕಿಂಗ್, ಮತ್ತು ಆ ಕಡೆ ಒಂದು ಚಿಕ್ಕದಾಗಿ ಗ್ರೌಂಡ್ ಇತ್ತು, ಅಲ್ಲಿ ಜನರು ಆಟಾಡ್ತಿದ್ರು. ಚೆನ್ನಾಗಿದೆ, ಸ್ವಲ್ಪ ಕತ್ತಲಾಗಿತ್ತು ಅದಕ್ಕೆ ಏನು ಅಷ್ಟು ಚೆನ್ನಾಗಿ ಕ್ಲಿಯರ್ ಇರಲಿಲ್ಲ. ಮತ್ತು ಇಲ್ಲಿ ಈಗ ಫಿಶಿಂಗಿಗೆ ಈಗ ಫಿಶಿಂಗ್ ಸೀಸನ್ಗೆ ಈಗ ಇಲ್ಲೆಲ್ಲ ನೆಟ್ಟೆಲ್ಲ ರೆಡಿ ಮಾಡ್ತಿದ್ರು. ನೋಡ್ಬೋದು ನೀವು ಆ ಕಡೆ ಎಲ್ಲ ಸಿಟಿ, ಮಂಗಳೂರು ಸಿಟಿ ಆ ಕಡೆ ಬರುತ್ತೆ. ಇದು ಸ್ವಲ್ಪ ಔಟ್ಸ್ಕರ್ಟ್, ಸೊ ಇಲ್ಲಿ ಇಲ್ಲಿಂದ ಆ ಕಡೆ ಜಾಸ್ತಿ ಟ್ರಾವೆಲ್ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಎರಡು ಬೋಟ್ ಇದೆ. ಈಗ ನಾವೀಗ ಈ ಕಡೆಯಿಂದ ಆ ಕಡೆ ಹೋಗ್ತಿದ್ದೀವಿ. ನೋಡ್ಬೋದು ಆಲ್ರೆಡಿ ಕತ್ತಲಾಗೋಯ್ತು, ಹೆಂಗ್ರನ್ನಾಗುತ್ತೆ ನೋಡಿ. ನಿಮಗಂತೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ, ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಮಾಡಿದ್ದು. ನೋಡ್ಬೋದು ಇನ್ನೊಂದು ಬೋಟ್ ಆ ಕಡೆ ಪಾಸ್ ಆಗ್ತಿದೆ.